ತಡೆ ತಡೆ ಹಕ್ಕೋ ದುಡುಕದಿರೋ ತಾಯೇ ತಡೆ ತಡೆ ಹಕ್ಕೋ ದುಡುಕದಿರೋ ತಾಯೇ ಸ್ವಮದಳಿ ರಾಮ ಸ್ವಮದಳಿ ಪರ ಬಂದೋ ಅನುಜ ಲಕ್ಷ್ಮಣ ಸಹಿತ ಮಾತೇ ಕೃತ್ಯವನ್ನು ನಿಲ್ಲಿಸು ತಾಯಿ ಈ ಅಕೃತ್ಯವನ್ನು ನಿಲ್ಲಿಸು ಶ್ರೀರಾಮ ಲಕ್ಷ್ಮಣರು ಋಷಿಮುಖ ಪರ್ವತದಲ್ಲಿ ಕ್ಷೇಮದಿಂದಿರುವರು ತಾಯಿ ಕ್ಷೇಮದಿಂದಿರುವರಮ್ಮ ರಾಮಚಂದ್ರ ರಾಮಚಂದ್ರ ಇದೇನಿದು ನಾನೇನಾದ್ರು ಸ್ವಪ್ನವನ್ನು ಕಾಣುತ್ತಿರುವೆನಿ ಶ್ರೀರಾಮ್ 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 ಸ್ವಪ್ನದಲ್ಲಿ ಕಪಿಗಳನ್ನು ಕಂಡರೆ ಅಮಂಗಲವೆಂದು ನೋಡಿವರು ಆದರೂ ಈತನು ರಾಮನಾಮವನ್ನು ಧ್ಯಾನಿಸುತ್ತಿರುವನಲ್ಲ ಏತನಾರಾಗಿರಬಹುದು ಆಹಾ ಹಿಂದೆ ಸನ್ಯಾಸಿಯ ವೇಷವನ್ನು ಧರಿಸಿ ನನ್ನನ್ನು ಅಪಹರಿಸಿ ತಂದಿರುವ ಆ ರಾವಣ ಈಗ ಪುನಃ ಪ್ರಯತ್ನಿಸಲು ಮತ್ತೆ ಈ ಕಪಿ ರೂಪವನ್ನು ಧರಿಸಿರಬಹುದು ದೂರ ತಲುಗು ದುರಾತ್ಮ ಭಯಪಡಿಬಿಡ ತಾಯಿ ಸದರಿಂದ ನಾ ರಘುನಂದನ ಕಡೆಯಿಂದ ನಿಂಬಯ ಹೌದು ತಾಯಿ ಒಂದನೆ ಸದರಿಂದ ನಾ ರಘುನಂದನ ಕಡೆಯಿಂದ ಒಂದನೆ ಸದರಿಂದ ನಾ ರಘುನಂದನ ಕಡೆಯಿಂದ ನಿಂಬಯ ಒಂದನೆ ಸದರಿಂದ ನಾ ರಘುನಂದನ ಕಡೆಯ ಜೀವಲೋಚನ ರಾಮನೊಳು ಪಾವನ ಲೋಕಾವನ ರಾಜೀವಲೋಚನ ರಾಮನೊಳುನ ಪಾವನ ಲೋಕಾವನ ರಾಜೀವಲೋಚನ ರಾಮನೊಳು ಪಾವನ ಲೋಕಾವನ ರಾಜೀವಲೋಚನ ರಾಮನೊಳುನ ಪಾವಿಸು ತಲಂತಿ ಬಿದದು ಭಾವಿಸು ತಲಂತಿ ಬಿಡದೆ ಸುಗ್ರೀವನ ಜಯ ದೈವವಾದರ ಸಂದೇಹ ಬಿಡೋ ಮಾದೇ ವಾಸುಂದರ ಸುಂದಾರ ಕುಸು ಮಾನಿಕೆ ಸಂದೇಹ ಬಿಡೋ ಮಾದೇ ವಾಸುಂದರ ಸುಂದಾರ ಕುಸು ಮಾನಿಕೆ ಅಮ್ಮ ನಾನು ರಾಕ್ಷಸನಲ್ಲ ಅಮ್ಮ ಕಿಸ್ಕಿನ್
ಕಿಸ್ಕಿನಾಧಿಪತಿಯಾದ ಸುಗ್ರೀವರಾಜನ ಕಡೆಯವನು. ಅಮ್ಮ ಅಮ್ಮ ಸಂದೇಶ ಪಡೆಯಮ್ಮ, ನಾನು ರಾಕ್ಷಸನಲ್ಲ ಅಮ್ಮ, ರಾಕ್ಷಸನಲ್ಲ. ಜಲಸ್ಥಾನದಿಂದ ಪಾಪಿಯಾದ ರಾವಣನು ಅಪಹರಿಸಲ್ಪಟ್ಟ ಸೀತಾಮಾತೆಯು ನೀವಾಗಿದ್ದರೆ ಅಮ್ಮ ನಿಮ್ಮೊಡನೆ ಕೆಲವು ಗೋಪ್ಯವಾದ ವಿಚಾರಗಳನ್ನು ಮಾತನಾಡಬೇಕು. ಈ ರೀತಿ ಮಲಿನಾಂಬರವನ್ನುಟ್ಟು ಬಾರಿ ಬಾರಿಗೂ ದುಃಖಿಸುತ್ತಿರುವ ಶ್ರೀರಾಮನ ಪತ್ನಿ ಸೀತಾಮಾತೆಯು ನೀವೇ ಆಗಿದ್ದರೆ ಅಮ್ಮ ದಯಮಾಡಿ ನನ್ನನ್ನು ಈ ಪಕ್ಷದವನೆಂದು ಭಾವಿಸಬೇ ತಾಯಿ, ತಿಳಿಸುವರಾಗಿ. ಈತನಾರಾಗಿರಬಹುದು, ಆದರೂ ಈತನು ಯಾರಾದರೂ ಆಗಲಿ ನನ್ನ ಕ್ಷೇಮ ಸಮಾಚಾರವನ್ನು ಕೇಳಿದ್ದಾನೆಂದ ಮೇಲೆ ಆತನಿಗೆ ತಿಳಿಸಬೇಕಾದದ್ದು ನನ್ನ ಕರ್ತವ್ಯ. ಅಯ್ಯ ಜನಕಂ ಧರಣೀಧವಂ ವರ ಜನಕಂ ದಶರಥಾಂಕಿತ ನಿರ್ಭಾಗ್ಯ ಸೀತೆಯು ನಾನೇ. ನನ್ನ ಕ್ಷೇಮ ಸಮಾಚಾರವನ್ನು ಕೇಳುತ್ತಿರುವ ನೀನು ಯಾರಯ್ಯ? ಅಮ್ಮ ನಾನು ಕಪಿಕುಲ ಅಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣಯುತ್ತ ವಾಯುದೇವರ ವರಪ್ರಸಾದದಿಂದ ಜನಿಸಿದ ಎಲ್ಲನ್ನು ಅಮ್ಮ ಮಾರುತಿ ಹನುಮಂತ ವಾಯುಪುತ್ರ ಆಂಜನೇಯನೆಂತಲೂ ಕರೆಯುವರು. ನನ್ನೊಡೆಯರಾದ ಸುಗ್ರೀವರಾಜರ ಆಜ್ಞೆಗಾಗಿ ಸುಗ್ರೀವರಾಜನ ಆಜ್ಞಾಪಿಸಲ್ಪಟ್ಟು ನಿಮ್ಮನ್ನು ಹುಡುಕಲು ಬಂದ ರಾಮದಾಸನಮ್ಮ ನಾನು. ಮಾರುತಿ ಅಮ್ಮ, ನೀನು ನಿಜವಾಗಿಯೂ ಶ್ರೀರಾಮಚಂದ್ರನ ಭಕ್ತನೇ ಆಗಿದ್ದರೆ ನಿನಗೆ ಮಂಗಳವಾಗಲಿ. ಅಮ್ಮ ಇದೋ ತಾಯಿ, ನಿನಗೆ ಅನಂತ ಅನಂತ ಕೋಟಿ ಕೋಟಿ ವಂದನೆಗಳು ತಾಯಿ. ಮಾರುತಿ, ನನ್ನ ಸ್ವಾಮಿಯೇನು ನರನು, ನೀನೇನು ವಾನರನು, ನರನಿಗೂ ವಾನರನಿಗೂ ಸಖ್ಯವಾದ ಬಗೆ ಹೇಗೆ? ಅಮ್ಮ ಅಮ್ಮ ತಮ್ಮ ಅಪಹರಣ ಆದ ನಂತರ ಶ್ರೀರಾಮರು ತಮ್ಮನ್ನು ಹುಡುಕುತ್ತಾ ಬರುತ್ತಿದ್ದಾಗ ನಾನು ಅವರನ್ನು ಕಂಡು ನನ್ನೊಡೆಯನಾದ ಸುಗ್ರೀವರಾಜನಿಗೆ ಸಖ್ಯವನ್ನು ಮಾಡಿಸಿದನು. ಸುಗ್ರೀವನ ಪತ್ನಿಯನ್ನು ತನ್ನ ಅಣ್ಣನಾದ ವಾಲಿಯು ಅಪಹರಿಸಿದನು. ಆದ ಕಾರಣ ಶ್ರೀರಾಮರಿಂದ ವಾಲಿಯ ವಧೆಯಾಗಿತು. ಶ್ರೀರಾಮರಿಂದ ಉಪಕೃತಕನಾದ ಸುಗ್ರೀವರಾಜನು ಕೊಟ್ಟ ಮಾತಿನಂತೆ ಸರ್ವ ದಿಕ್ಕಿಗಳಿಗೂ ಕಪಿ ನಾಯಕರನ್ನು ನೇಮಿಸಿದನು. ಅದರಲ್ಲಿ ನಾನು ದಕ್ಷಿಣ ದಿಕ್ಕಿಗೆ ಬಂದವರಲ್ಲಿ ನಾನು ಕೂಡ ಒಬ್ಬನಮ್ಮ. ಹೀಗೆ ನಮಗೂ ಶ್ರೀರಾಮಚಂದ್ರನಿಗೂ ಸ್ನೇಹವಾಯಿತು ತಾಯಿ. ಹಾಗಾದ್ರೆ ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ತಿಳಿಸಬಲ್ಲೆಯಾ? ಅಮ್ಮ ಅಮ್ಮ ಜನನಿ ಮಾತಾ ಹೇಳು. ಮಾತು ತಿಳಿಸುವನು ಕೇಳು ಮಾತಾ. ದಸರಥ ನೃಪಾಲಿಂಗೆ ಇರಿತನು ಜತಾನಾಗಿ ವಿಖ್ಯಾತ ಮುನಿವರೆಗೆ ಅಮ್ಮ ವಿಖ್ಯಾತ ಮುನಿವರೆಗೆ ಪ್ರಿಯ ಶಿಷ್ಯ ತಾನಾಗಿ ಅಮ್ಮ ಆ
ಅನುಜ ಲಕ್ಷ್ಮಣನೊಳಗೊಂಡು ಕಾನನ ಕೈ ತಂದು ನಿಕಟ ಧನುಜರ ಕೊಂಡು ಪೊರೆದನ ಹಳ್ಳಿಯ ನಂದು ರಾಮ ಪುರಮಟ್ಟು ಶಿವಧನುವ ಮುರಿದಿಟ್ಟು ಮೈ ತಿನಿಗೆ ಕರವ ಕೊಟ್ಟು ಪರಶಕರ್ಪವ ಸುಟ್ಟ ನಮ್ಮ ನಮ್ಮ ರಾಮ 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 ಸಹಕರಿಸೆ ವನ ವನದಿ ಪರಿತಪಿಸಿ ಅಮ್ಮ ಪಂಚವಟಿಯಲ್ಲಿ ನೆಲೆಸಿಗ ನಮ್ಮ ರಾಮ ರಾಮ ಅಪ ಅರಣದಲ್ಲಿ ತನು ಬಲಲಿ ತಂದಿಲ್ಲನಿ ಸಿಹ ನಮ್ಮ ರಾಮ ಯಶೋಧನೆಗಾಗಿ ಕಳುಹಿಗನು ಎನ್ನನ್ನು ರಾಮಚಂದ್ರ ಅಮ್ಮ ಶ್ರೀರಾಮಚಂದ್ರ ರೂಪ ರೇಖಾ ಅಲ್ಲ ವನ್ಯವನ್ನು ವರ್ಣಿಸಲು ಸಹಸ್ರ ನಾಲಿಗೆ ಉಳ್ಳ ಆದಿಸಿ ಹಾಗಾದರೆ ಶ್ರೀರಾಮ ಲಕ್ಷ್ಮಣರು ಕ್ಷೇಮದಿಂದ ಇರುವರೆ ಅಮ್ಮ ಅಮ್ಮ ತಿಳಿಸುವನು ಮಾತಾಂದ ಹೃದಯ ರಾಮರ ವಿಕುಲ ಸೋಮ ಪ್ರತಾಪ 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 ಅಮ್ಮ ತೆರಾದಿಯಲೇ ಬವಟ್ಟಿ ಪಾ
ರಾಧೆಯಲ್ಲಿ ಪಾವಟಿ ಸೀತ ದೇವತೆ ಗಳ ಭೇ ನಮ್ಮ ಬಂದೆ ಕೇಳ ದೇವತೆ ಗಳ ಭೇ ನಮ್ಮ ಬಂದೆ ಕೇಳ ಓದಿಯ ಬಾರವ ಅದು ಬೆನ್ನುತ ಅಮ್ಮ ಶ್ರೀರಾಮ ಲಕ್ಷ್ಮಣರು ಋಷುಂಕ ಪರ್ವತದಲ್ಲಿ ಕ್ಷೇಮದಿಂದಿರುವರು ತಾಯಿ ಕ್ಷೇಮದಿಂದಿರುವರು. ಹಾಗಾದರೆ ನಾಶ್ರಮ ಧರ್ಮ ಯಾವುದು ಮಾರುತಿ? ಅಮ್ಮ ಶ್ರೀರಾಮನ ದೇಹದಿಂದ ರಮಣೀಯವಾದ ಪ್ರಥಮಾಶ್ರಮ ಅಂದರೆ ಬ್ರಹ್ಮಚರ್ಯ ಆಶ್ರಮದಲ್ಲಿರುವನು ತಾಯಿ. ಹಾಗಾದ್ರೆ ಈ ವಿದ್ಯೆಗಳನ್ನೆಲ್ಲ ಎಲ್ಲಿಂದ ಕಲಿತಿ? ಅಮ್ಮ ಅಮ್ಮ ವಿದ್ಯಾ ಈ ವಿದ್ಯೆಯನ್ನು ಸೂರ್ಯದೇವನಿಂದ ಈ ವಿದ್ಯಾ ಸೂರ್ಯದೇವನ ವರಪ್ರಸಾದದಿಂದ ದಿವೇಂದ್ರನಾದ ಇಂದ್ರನಿಂದ ಈ ವಿದ್ಯಾ ಗುರುಗಳನ್ನು ಕಲಿತನು ತಾಯಿ. ಮಾರುತಿ ಅಮ್ಮ ಶತಯೋಜನೆ ವಿಸ್ತೀರ್ಣವುಳ್ಳ ಈ ಶರಧಿಯನ್ನು ಹೇಗೆ ಲಂಘಿಸಿ ಬಂದೆ? ಆಗಿನ ಆನೆಯ ರೂಪವನ್ನು ನಾನು ನೋಡಬಹುದೇ? ಅಮ್ಮ ಹಾ ಭಯಂಕರವಾದ ರೂಪವನ್ನು ನೋಡಿ ಭಯಪಡಿಬಿಡ ತಾಯಿ, ಆ ರೂಪವನ್ನು ನೋಡಬಾರದಮ್ಮ. ಎಂತಹ ಮಾತನಾಡುತ್ತಿರುವೆ? ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯವೆಂದರೇನು? ಎಲ್ಲಿ ಆ ನಿನ್ನ ರೂಪವನ್ನು ನನಗೆ ತೋರಿಸಬಾರದೆ ಮಾರುತಿ? ಹಾಗಾದರೆ ಇದೋ ತಾಯಿ, ನೋಡುವರಾಗಿ ನೋಡುವರಾಗಿ ತಾಯಿ. ಜೈ ಜೈ ರಘುವೀರ ಸಮರ್ಥ. ಮಾರುತಿ ಏನಿನ ಘೋರ ರೂಪವನ್ನು ನಾನು ನೋಡಲಾರೆ. ಶಾಂತ ಮೂರ್ತಿಯನ್ನು ಧಾರಣೆ ಮಾಡು ಮಾರುತಿ, ಸೌಮ್ಯ ಮೂರ್ತಿಯನ್ನು ಧಾರಣೆ ಮಾಡು. ಅಮ್ಮ ಇದೋ ತಾಯಿ, ಸೂಕ್ಷ್ಮ ರೂಪದಿಂದ ಬಂದಿರುವನು, ಭಯಪಡಬೇಡದಿ ತಾಯಿ, ಭಯವನ್ನು ಪಡೆದಿರಿ. ಅಯ್ಯ ನೀನು ನನ್ನ ಸ್ವಾಮಿಯನ್ನು ನೋಡಿರುವುದಾದ್ರೆ ನನ್ನ ಸ್ವಾಮಿಯ ರೂಪ ಲಾವಣ್ಯ ಗುಣ ಗಾಂಭೀರ್ಯಗಳನ್ನು ವರ್ಣಿಸಬಲ್ಲೆಯ ಮಾರುತಿ? ಅಮ್ಮ ಅಮ್ಮ ಜನನಿ ಮಾತಾ ತಿಳಿದ ಮಟ್ಟಿಗೆ ವರ್ಣಿಸುವನು ಮಾತಾ. ಅಮ್ಮ ಶ್ರೀರಾಮ ಕ್ಷಣಂಗಳ ಶುಭಲಕ್ಷಣಂಗಳ ವರ್ಣಿಸಲು ವರ್ಣಿಸಲು ಸಮುದ್ರಿಕಾ ಸಾಕ್ಷದಲ್ಲಿ ಕೇಳಲು ಸಾಲದು ಮಾತೇ. ಈ ಭೂಮಿಯ ಪೊತ್ತವ ಗಸೆಗಳ ನಾಂಬರ್ಕಟ ನೇನ ಬಲ್ಲೆ ನಮ್ಮ ಗೆಣಿಸಲು ಮಾತೇ 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 ಮಾತೇ. ಅಮ್ಮ ಅಮ್ಮ ನನ್ನ ನಡಿಯ ರಾಮನು ಎಂತ ಚಲುವನು ಅಂಬಹಿಯ. ಅಮ್ಮ ನನ್ನ ನೋಡಿಯ ಅಮ್ಮ ರಾಮನು ಎಂತ ಚಲುವನು ಅಂಬಹಿಯ ಕೇಳ
ಅಮ್ಮ ಸಹಸ್ರ ನಾಲಿಗೆ ಉಳ್ಳ ಆದಿಶೇಷನಿಗೂ ಅಸದಳವಾಗಿರುವಾಗ ಅಮ್ಮ ಕೇವಲ ಮರ್ಕಟನಾದ ನಾನು ವರ್ಣಿಸಲು ಸಾಧ್ಯವೇ ತಾಯಿ? ಹಾಗಾದ್ರೆ ಲಕ್ಷ್ಮಣನನ್ನು ವರ್ಣಿಸಬಲ್ಲೆಯಾ? ಅಮ್ಮ ಮೈ ಚಿನ್ನವನ್ನು ಪೋಲ್ವ ಪೂಜ್ಯನಾದ ಲಕ್ಷ್ಮಣ ಸ್ವಾಮಿಯನ್ನು ವರ್ಣಿಸಲು ಎನ್ನಿಂದ ಅಸದಳವಾಗಿರುವುದು ತಾಯಿ, ಎನ್ನಿಂದ ಅಸದಳವಾಗಿರುವುದಮ್ಮ. ಹಾಗಾದ್ರೆ ನೀ ನಿಜವಾಗಿ ಶ್ರೀರಾಮಚಂದ್ರನ ಭಕ್ತನೇ ಆಗಿದ್ದರೆ ಏನಾದರೂ ಕುರುಹನ್ನು ತಂದಿದ್ರೆ ಕೊಡು ನೋಡೋಣ. ಅಯ್ಯೋ ಅಮ್ಮ ಏನು ಕೇಳುತ್ತಿರುವರು? ಅಮ್ಮ ಗುರುತೇನು ಕೊಟ್ಟಿದ್ರು ತಾಯಿ, ನಾನು ಸಮುದ್ರವನ್ನು ಆರುವ ಗಡಿಬಿಡಿಯಲ್ಲಿ ಎಲ್ಲಿ ಬಿಟ್ಟಿನೋ? ಏನಾಯ್ತೋ ಕಾಣಿನೋ ಮಾತಾ ಕಾಣಿನೋ ತಾಯಿ. ಪಾಪಿ, ಸುಳ್ಳನ್ನಾಡುತ್ತಿರುವೆಯೇ? ಶ್ರೀರಾಮಚಂದ್ರನ ಭಕ್ತನೆಂದು ಹೇಳಿ ಈಗ ರಾವಣನಿಂದ ಈ ರೀತಿ ವೇಷವನ್ನು ಧರಿಸಿ ಬಂದಿರುವೆಯಲ್ಲ, ದೂರ ತೆಲುಗು ದುರಾತ್ಮ. ಅಮ್ಮ ಅಮ್ಮ ನನ್ನನ್ನು ರಾಕ್ಷಸನೆಂದು ಭಾವಿಸಬೇಡ ತಾಯಿ, ಗುರುಹೃದನ್ನು ಕೊಟ್ಟಿರುವರು ತಾಯಿ, ಕೊಟ್ಟಿರುವರಮ್ಮ ಕೊಡುವೆನು. ಅಮ್ಮ ಜನನಿ ಶ್ರೀರಾಮಚಂದ್ರನ ಜನನೀದೋ ಶ್ರೀರಾಮಚಂದ್ರನ ಘನಮುದ್ರಿಕೆ. ವಿನುತ ರಾಮ ನಾಮ ಪ್ರಚೋರಮ್ಮು ವಿನುತ ರಾಮ ನಾಮ ಪ್ರಚೋರಮ್ಮು ಅನುವಿಂ ಇದೋ ಸ್ವೀಕರಿಸುತ್ತೆ ಮನದನು ಮಾನಂಗಳ ಕಳೆವುದು ಮಾತೇ. ಇದೋ ತಾಯಿ ರಾಗವನು
ತನ್ನ ಗುರುತಿಗಾಗಿ ನೀಡಿರುವ ಮುದ್ರೆ ಅಂದ್ರೆ ಕೊಡು ಅಂದ್ರೆ ಕೊಡುವನಲ್ಲ ಈ ಮರ್ಕಟ ಅಮ್ಮ ನನ್ನನ್ನು ಬಹು ಪ್ರೀತಿ ಮಮತೆಯಿಂದ ಮಾರುತಿ ಕೊಡು ಮಗು ಎಂದು ಕರೆದರೆ ಮಾತ್ರ ಕೊಡುತ್ತೇನೆ ತಾಯಿ ಇಲ್ಲವಾದ್ರೆ ಕೊಡುವುದಿಲ್ಲ ಕಂದ ಮಗು ಹೇಳಿ ನನ್ನ ರಾಮಚಂದ್ರನ ಘನಮುದ್ರಿಕೆಯನ್ನು ಕೊಡುವ ತಾಯಿ ಈ ಮುದ್ರೆ ಉಂಗರವನ್ನು ಅರ್ಪಿಸಿಕೊಂಡು ನನ್ನನ್ನು ನಿಮ್ಮ ಪಾದ ಸೇವಕನಾಗಿ ಸ್ವೀಕರಿಸುವ ನನ್ನ ತಾಯಿ ರಾಮಚಂದ್ರ ರಾಮಚಂದ್ರ ಈಗ ನಿಮಗೆ ನನ್ನ ಮೇಲೆ ಕರುಣೆ ಉಂಟಾಯಿತೆ ಮಾರುತಿ ನನ್ನ ಸ್ವಾಮಿ ಈ ಘನಮುದ್ರಿಕೆಯನ್ನು ತಂದುಕೊಟ್ಟು ನನಗೆ ಮಹದುಪಕಾರವನ್ನು ಮಾಡಿರುವೆ ಪ್ರತ್ಯುಪಕಾರವಾಗಿ ನಾನು ನಿನಗೆ ಏನನ್ನು ಮಾಡಲಿ ಅಮ್ಮ ಸದಾ ಸದಾ ನನ್ನನ್ನು ರಾಮದಾನ ತಪ್ಪಿಸುವಂತೆ ಆಶೀರ್ವದಿಸು ಮಾತಾ ಹಾಗೆ ಆಗಲಿ ಮಾರುತಿ ಪ್ರಿಯ ರಾಮ ಭಕ್ತ ಅಮ್ಮ ನಿಮ್ಮನ್ನು ದರ್ಶನ ಮಾಡಿದ ಕ್ಷಣದಿಂದ ಅಮ್ಮ ನಿಮ್ಮನ್ನು ಕಂಡ ಗುರುತಿಗಾಗಿ ಯಾವುದಾದ್ರೂ ಒಂದು ಪದಾರ್ಥವನ್ನು ದಯಪಾಲಿಸಿದರೆ ನನ್ನೊಡೆಯನಾದ ಶ್ರೀರಾಮಚಂದ್ರನಿಗೆ ಕೊಟ್ಟು ಈ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುವನು ಅಮ್ಮ ಇದನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ಇನ್ನೊಂದು ಮಾಸ ಅವಧಿಗಾಗಿ ಬಂದು ನನ್ನ ಕರೆದುಕೊಂಡು ಹೋಗಲು ಹೇಳು ಇಲ್ಲವಾದಲ್ಲಿ ನಾನು ಪ್ರಾಣ ತ್ಯಾಗ ಮಾಡುತ್ತೇನೆ ಆ ರೀತಿ ಭಾವಿಸಬೇಡ ದಾರಿ ಅಮ್ಮ ತಿಂಗಳ ಅವಧಿಯೊಳಗಾಗಿ ಈ ರಾಕ್ಷಸ ನಿರ್ಮೂಲಕ್ಕೆ ಏರ್ಪಾಡು ಮಾಡುತ್ತೇನೆ ಧೈರ್ಯವಾಗಿರು ತಾಯಿ ಧೈರ್ಯವಾಗಿರು ಹಾಗೆ ಆಗಲಿ ಹೋಗಿ ಬಾ ಮಾರುತಿ ಅಮ್ಮ ಅಮ್ಮ ತಮ್ಮ ದರ್ಶನ ಮಾಡಿದ ಕ್ಷಣದಿಂದ ನನ್ನ ಉದರವು ಬಹಳವಾಗಿ ಹಸುವಾಗುತ್ತಿರುವುದು ಅಮ್ಮ ಈ ರೆಂಬೆಗಳಲ್ಲಿ ಕೆಲವು ಹಣ್ಣುಗಳಿರುವವು ಅಪ್ಪಣೆ ಆದರೆ ಅವನು ಬಂಧಿಸಿ ಶ್ರೀರಾಮಚಂದ್ರನ ಬಳಿಯಲ್ಲಿ ತಮ್ಮ ದರ್ಶನ ಮಾಡುವ ತನಕ ಹಸನ ಆಹಾರಗಳನ್ನು ಮುಟ್ಟುವುದಿಲ್ಲವೆಂದು ಸಂಕಲ್ಪ ಮಾಡಿದ್ದೇನಮ್ಮ ತಾವು ಅಪ್ಪಣೆ ಕೊಟ್ಟರೆ ಇವನು ಬಂಧಿಸಿ ಶ್ರೀರಾಮಚಂದ್ರನ ಬಳಿಗೆ ತೆರಳುವೆನು ಮಾರುತಿ ಇದೆಲ್ಲವೂ ರಾಕ್ಷಸರ ಮಾಯೆ ಈ ವನವನ್ನು ಹಾಳು ಮಾಡಿದೆ ಕೇವಲ ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಹೊಟ್ಟೆ ತುಂಬ ಬೃಂಜಿಸು ಅಮ್ಮ ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಕಪಿಗಳು ಬೃಂಜಿಸಬಾರದು ಅಲ್ಲದೆ ಕಪಿಗಳು ಮರವನ್ನೇರಿ ಫಲವನ್ನು ಭಂಜಿಸಬೇಕು ಕಪಿಗಳು ಭಂಜಿಸುವುದನ್ನು ನೀವು ನೋಡಬಾರದು ನೀವು ಕಾಲಕ್ಕೆ ಮರೆಯಾಗಿರಿ ನಾನು ಬಂದ ಕಾರ್ಯವನ್ನು ಪೂರೈಸಿ ಶ್ರೀರಾಮಚಂದ್ರನ ಬಳಿಗೆ ತೆರಳುವನು ನಾನೇನು ಹೊರಡುತ್ತೇನೆ ಹಾಗೆ ಆಗಲಮ್ಮ ನೀನು ಸುರಕ್ಷಿತವಾಗಿ ಹೋಗಿ ಬಾ ಹೋಗಿ ಮಾತ ಜೈ ಜೈ ರಘುವೀರ ಸಮಸ್ತ ಶ್ರೀರಾಮ್ ಆಹಾ ಮಾತೆ ಆಶೀರ್ವಾದವನ್ನು ಪಡೆದಿದ್ದಾಯಿತು ನಾನೇ ಈಗ ಹಿಂದಿರುಗಿ ಹೋಗುವುದು ತರವಲ್ಲ ಈ ಅಶೋಕವನದಲ್ಲಿ ಫಲಗಳನ್ನು ಬಂಧಿಸಿ ಈ ಅಶೋಕವನ್ನು ಹಾಳು ಮಾಡಿದರೆ ಇಲ್ಲಿನ ಕಾವಲುಗಾರರು ನನ್ನನ್ನು ತಮ್ಮ ದಣಿಯ ಬಳಿ ಕರೆದೊಯ್ಯುವರು ಆಗ ರಾವಣನಿಗೆ ವಿವೇಕವನ್ನು ಹೇಳಿ ಅವನ ಬಲಾಬಲಗಳನ್ನು ತಿಳಿದು ಅನಂತರ ಅಶೋಕವನಕ್ಕೆ ಹೋಗುತ್ತೇನೆ ಜೈ ಜೈ ರಘುವೀರ ಸಮರ್ಥ ಇಂದ್ರಜಿತ್ ಎಲ್ಲೋ ಕೊಡ ಅಶೋಕವನ್ನು ಹಾಳು ಮಾಡಿ ಅಕ್ಷಯ್ ಕುಮಾರನ್ನು ಕೊಂದು ಹಾಕಿದ ಕೊಡುಗ ನೀನೇನು ನಾನು ಬುದ್ಧಿ ಇಲ್ಲದೆ ಈ ವನವನ್ನು ಹಾಳು ಮಾಡಿಲ್ಲ ನನ್ನ ಆತ್ಮರಕ್ಷಣೆಗಾಗಿ ಈ ವನ ಈ ಅಶೋಕ
ಈ ಅಶೋಕವನವನ್ನು ಆಳ ಮಾಡಿದ್ದೇನೆ. ಹಾಗಾದರೆ ನೀನು ಯಾರು? ಮಾತು 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 ಆಡಬೇಡ ಮಾತು. ಹಾಗಾದರೆ ನಾನು ಈ ಬಿಡುವ ಬಾಣದಲ್ಲಿ ನೀನು ಸೇರಿಸಿಕೋ. ಆಹಾ, ಈತನು ಬಾಲಕನಾದರೂ ಬಹಳ ಶೂರನಂತೆ ಕಾಣುತ್ತಿರುವನು. ಬ್ರಹ್ಮದೇವನ ಒಳಪಟ್ಟಿಯಳು ಪೂರೈಸುವುದು ಇಲ್ಲವೋ ಇಂದ್ರಜಿತ್ತು ಬ್ರಹ್ಮಾಸ್ತ್ರವನ್ನು ಬಿಡುವನಾಗು. ಬ್ರಹ್ಮದೇವನ ಕಟ್ಟಿಯಳು ಪೂರೈಸುವುದು ಬ್ರಹ್ಮಾಸ್ತ್ರನ ಅವಧಿಗೆ ನಾವು ಸಹ ಬಂಧನವಾಗಿರುವುದು. ಹಾಗಾದರೆ ಈತನಿಗೆ ಯಾವ ಬಾಣ ಬಿಟ್ಟರೂ ಪ್ರಯೋಜನವಿಲ್ಲ, ಬ್ರಹ್ಮಾಸ್ತ್ರವನ್ನೇ ಬಿಡುವೆನು. ಹಾಗೆ ಆಗಲಿ, ಈಗ ಸೇವನಾಗು. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ್ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಶ್ರೀರಾಮ್ ಅಗ್ರಾಮ ಗಣಾಸುರರೇ, ಈತನನ್ನು ಕರೆದುಕೊಂಡು ಆಸ್ಥಾನಕ್ಕೆ ಬನ್ನಿ. ಶ್ರೀರಾಮ್ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಶ್ರೀರಾಮ್ ಜಯ ರಾಮ್. ಸಚಿವ ರಚಿಸಿದ್ದಿ ಅಕ್ಷಕುಮಾರನು ದಕ್ಷನು ಸಮರದಿ ಅಕ್ಷಕುಮಾರನು ದಕ್ಷನು ಸಮರದಿ ಈ ಚ್ಯುತಿ ಗುರುಳಿದ ಆಕ್ಷಣದೋಳ್ ಈ ಚ್ಯುತಿ ಗುರುಳಿದ ಆಕ್ಷಣದೋಳ್ ಸಚಿವ ಸೋಜಿಘ ರಚಿಸಿದ್ದಿ ಕೋಢಘ ಪ್ರಹಸ್ತ ಮಹಾಪ್ರಭು ಕಾಡು ಕಪಿದಲ್ಲ ನೋಡಲಿ ಧರಿ ಕಾಡು ಕಪಿದಲ್ಲ ನೋಡಲಿ ಧರಿ ಕೋಡಗನಂತೆ ಓಡಾಡುವುದ ಮಮ ಕೋಡಗನಂತೆ ಓಡಾಡುವುದ ಮಮ ಸಚಿವ ನೋ ಜಿಘ ರಚಿಸಿದ್ದಿ ಕೋಡಘ ಎಲೆಯ ರಾಕ್ಷಸ ವೀರರೇ, ಅಕ್ಷಯ್ಕುಮಾರನ ಕೊಂದು ವನವನ್ನು ಹಾಳು ಮಾಡಿದ ಕಬ್ಬಿನ ಹಿಡಿದಂತರಲ್ಲ ಹೋದ ಯುವರಾಜ ಮೇಘನಾದನು ಇನ್ನು ಬಾರದಿರಲು ಕಾರಣವೇನು? ಜನಗ ನಮಸ್ಕರಿಸುವೆನು. ಬಲ ಕುಮಾರ ಬಲ, ವೀರಾಗ್ರಣಿ ಎಂದರೆ ನೀನೇ. ವಾಸವನನ್ನೇ ಗೆದ್ದವನಿಗೆ ವಾನರನ್ನು ಗೆಲ್ಲುವುದೊಂದು ಲೆಕ್ಕವೇ. ಪ್ರಹಸ್ತ ಮಹಾಪ್ರಭು, ಈ ಕಬ್ಬಿ ಯಾರು, ಎಲ್ಲಿಂದ ಬಂದನು, ಕಳುಹಿಸಿದವರಾರು, ವನವನ್ನು ಹೇಗೆ ಹಾಳು ಮಾಡಿದ, ಅಲ್ಲದೆ ಪುತ್ರನಾದ ಅಕ್ಷಯ್ಕುಮಾರನನ್ನು ಏತ ಕಾಯಿಕೊಂದನು, ಎಲ್ಲವನ್ನು ವಿಚಾರಿಸು. ಆಗಬಹುದು ಪ್ರಭು. ಹ್ಮ್, ಜನಕ ಆ ಕೋಡಿಕೊಂಡನು ಬಂಧಿಸಬೇಕಾದ್ರೆ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿ ಬಂಧಿಸಿದ್ದಿರಬೇಕು. ಆ ಹೌದೇ. ಈಗ ಶ್ರೀರಾಮ್ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಶ್ರೀರಾಮ್ ಜಯ ರಾಮ್. ಅಯ್ಯ, ನೀನು ಯಾರು? ನಮ್ಮ ಅಶೋಕವನವನ್ನು ಹಾಳು ಮಾಡಿ ಅಕ್ಷಯಾದಿ ರಾಕ್ಷಸರನ್ನೆಲ್ಲ ತರಲು ಕಾರಣವೇನು? ನೀನೇನು ಸ್ವಾಮಿ ಕಾರ್ಯಕ್ಕಾಗಿ ಬಂದವನು ಅಥವಾ ಸ್ವಕಾರ್ಯಕ್ಕಾಗಿ ಬಂದವನು? ಜಾಗ್ರತೆಯಾಗಿ ತಿಳಿಸು. ಬ್ರಹ್ಮದೇವನ ಕಟ್ಟಿಯಳು ಪೂರೈಸಿತು. ಜೈ ಜೈ ರಘುವೀರ ಸಮರ್ಥ. ಈ ನಾರಿ ಚೋರನು ಉನ್ನತವಾದ ಪೀಠದ ಮೇಲೆ ಕುಳಿತು ರಾಮದೂತನಾದ ನನ್ನನ್ನು ವಿಚಾರಿಸುತ್ತಿದ್ದಾನೆ. ಈತನಿಗೆ ಇಲ್ಲಿ ನಿಂತು ಉತ್ತರ ಹೇಳುವುದು ಛೇಛೆ, ನನ್ನ ಲಾಂಗೋಲಕ್ಕೆ ಅಪಮಾನ. ಆದುದರಿಂದ ನಾನೇ ಒಂದು ಉನ್ನತವಾದ ಆಸನವನ್ನು ನಿರ್ಮಿಸಿಕೊಂಡು ಅದರ ಮೇಲೆ ಕುಳಿತು ಈತನಿಗೆ ಉತ್ತರವನ್ನು ಹೇಳುತ್ತೇನೆ. ಜೈ ಜೈ ರಘುವೀರ ಸಮರ್ಥ.
ಇದೇನು ಆಶ್ಚರ್ಯ. ನಾನು ಹಿಂದೆ ಕೈಲಾಸಕ್ಕೆ ಹೋಗಿದ್ದಾಗ ನಂದೀಶ್ವರನಿಗೆ ಅಪಮಾನ ಮಾಡಿದ್ದೇನು. ಆತನೇನಾದರೂ ಈ ರೂಪಿನಲ್ಲಿ ಬಂದು ಇಷ್ಟು ಅನರ್ಥ ಕಾರ್ಯಗಳನ್ನಾದರೂ ಮಾಡಿರಬಹುದೇ? ಎಲ್ಲವೋ ವಾನರ ವನವನ್ನು ಹಾಳು ಮಾಡಿ ಅಕ್ಷಯ್ ಕುಮಾರನ್ನು ಕೊಂದಿದ ವಿಚಾರವನ್ನು ತಿಳಿಸಬಹುದ ಪಕ್ಷದಲ್ಲಿ ನಿನಗೆ ಕೂಡಲೇ ಚಿರಶೇಖರಿಗೆ ಆಜ್ಞೆ ಮಾಡಬೇಕಾದದ್ದು ಎಚ್ಚರ. ಆಹಾ, ಮಾರುತಿಯ ಸ್ಥಿರಚ್ಛೇದನ ಅದಷ್ಟು ಸುಲಭವಲ್ಲ ಸಾರ್ವಭೌಮ, ಅದಷ್ಟು ಸುಲಭವಲ್ಲ. ನಾನು ರಾಜದೂತನಾಗಿ ಬಂದಿದ್ದೇನೆ. ಬಲೆ ಬಲೆ, ನಿನ್ನನ್ನು ರಾಜದೂತನಾಗಿ ಕಳಿಸಿರುವ ಆ ರಾಜಶ್ರೇಷ್ಠ ನಾನು. ಕಿಷ್ಕಿಂಧಾಧಿಪತಿಯಾದ ಸುಗ್ರೀವರಾಜರನ್ನು ಕಡೆಗಣಿಸಬೇಡ. ಆತನು ನಿನಗೊಂದು ಸಂದೇಶವನ್ನು ಹೇಳಿ ಕಳಿಸಿರುವನು. ಏನೋ ಸಂದೇಶ? ಲೋಕಮಾತೆಯಾದ ಸೀತಾ ಮಾತೆಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಸುಖವಾಗಿ ಬಾಳಬೇಕೆಂಬುದೇ ಆ ಸಂದೇಶ. ಬಲೆ ಬಲೆ, ಕಪಿಯಾಗಿ ಹುಟ್ಟಿ ಕಪಿಗಳಿಗೆ ಹೊಡೆಯನಾಗಿ ಕಪಿಗಳಿಗೆ ಉಚಿತವಾದ ಸಲಹೆಯನ್ನು ಕೊಟ್ಟಿದ್ದಾನೆ ಆ ನಿನ್ನ ಕಪಿ ರಾಜ. ಅಯ್ಯ ಸಾರ್ವಭೌಮ, ನನಗೊಂದು ಅನುಮಾನ. ಏನದು ನಿನ್ನ ಅನುಮಾನ? ನಾನು ಅನೇಕ ಜನ ರಾವಣನೆಂದು ಕೇಳಿದನು, ಅದರಲ್ಲಿ ನೀನು ಯಾವ ರಾವಣ ಎಂಬುದೇ ನನಗೆ ತಿಳಿಯದಲ್ಲ. ನೀನು ಯಾವ ಯಾವ ರಾವಣ ನೋಡಿರುವೆ? ತಿಳಿದ ಮಟ್ಟಿಗೆ ಹೇಳುತ್ತೇನೆ, ಕೇಳುವನಾಗೋ. ಹೇಳುವನಾಗೋ. ಕೈಲಾಸವನೆತೆ ತೋಳಲು ತಿಳಿದಿದೆ ಕೋಲಾಗಿದ ಬಲ ಚಾತುರ ಬಲ ರಾವಣ. ಕೈಲಾಸವನೆತೆ ತೋಳಲು ಅಯ್ಯ, ಕೈಲಾಸ ಪರ್ವತವನ್ನು ಎತ್ತುವಿನಿಂದ ಹೋಗಿ ಗಿರಿಯ ಅಡಿಯಲ್ಲಿ ಕೈಗಳು ಸಿಲುಕಿ ಗೋಳಾಡುತ್ತಿದ್ದಾಗ ಪರಶಿವನು ಕರುಣೆ ತೋರಿ ಸಲಹಿದನಂತೆ. ಆಗ ಓಡಿ ಬಂದು ಪುರ ಸೇರಿದ ರಾವಣ, ನೀನೆಯೋ ಬೇರೊಬ್ಬನ? ಎಲ್ಲೋ ವಾನರ ಸಾಮಗಾನದಿಂದ ಶಂಕರನ ಮೆಚ್ಚಿಸಿ ವರವನ್ನು ಪಡೆದು ಬಂದ ಶಿವಪೂಜಾ ಧುರಂಧರನ ವಿಷಯ ಅಲ್ಪ ಕಪಿಯಾದ ನಿನಗೆ ಎಲ್ಲಿ ತಿಳಿದೇತು? ಮುಂದೇನು ಹೇಳಬೇಕೆಂದ್ರೆ ಹೇಳ. ಅಯ್ಯ, ಇನ್ನು ಹೇಳುವೆನ ಕೇಳುವನಾಗ ಹೇಳು. ಕಾಟ್ವೀರನ ಸೇವೆ ಕಾಟ್ಗಳು ತಿಳುಕೆ ಕಾಟ್ವೀರನ ಸೇವೆ ಕಾಟ್ಗಳು ತಿಳುಕೆ ಕೋಲ ದೂತ ಬಲ ದೂತ ಆಗಮನ ಕೀರ್ತಿಯ ಪಡೆದ ದೂತ ಆಗಮನ ಅರ್ಧ ಮಹಿಷ್ಪತಿ ನಗರ ಕುಡಿಯನಾದ ಕಾರ್ತಿ ವೀರಾರ್ಜುನನ್ನು ಜಯಿಸಲು ಹೋಗಿದಾಗ ಆತನು ರಾವಣನೆಂಬ ಆತನನ್ನು ಸೆರೆ ಹಿಡಿದು ಬಂಗಾರದ ಬಳೆಗಳನ್ನು ತೊಡಿಸಿ ಕಾರ ಗೃಹದಲ್ಲಿ ಕಟ್ಟಿದರು. ಆಗ ಪೌಲುಷ್ಯರು ಬಂದು ಬುದ್ಧಿ ಹೇಳಿ ಬಿಡಿಸಿದಾಗ ಓಡಿ ಬಂದು ಪುರ ಸೇರಿದ ರಾವಣ, ನೀನೆಯೋ ಬೇರೊಬ್ಬನೋ? ಎಲ್ಲೆಲ್ಲವೋ ಕೋಡಗ ಸಹಸ್ರ ಭಾವುಳ್ಳ ಕಾರ್ತಿ ವೀರಾರ್ಜುನನು ನರ್ಮದಾ ನದಿಯಲ್ಲಿ ತನ್ನ ಐದು ತೋಳುಗಳನ್ನು ಹಡ್ಡಗಟ್ಟಿ 500 ಮಂದಿ ಸ್ತ್ರೀಯರೊಡನೆ ಜಲಕ್ರೀಡೆಯನ್ನು ಹಾಡಲು ನೋಡಲು ಹೋಗಿದ್ದೆ. ಹೇ ರಸಿಕನ ಗುಣ ಕಾಪಿಯಾಗಿ ನಿನಗೆಲ್ಲಿ ತಿಳಿದಿತ್ತು? ಮುಂದೇನು ಬಗಳಬೇಕಿದ್ರು ಅಯ್ಯ ಇನ್ನು ಹೇಳುವನೆ ಕೇಳುವನಾಗೋ. ಹೇಳು. ಕೊಟ್ಟಿಲಿಗೆ ಕಟ್ಟಿರ ಒದೆ ಕಳದಿಂದವಾಲಿಗೆ ಕಟ್ಟಿರ ಒದೆ ಕಳದಿಂದವಾ ಒದೆ ಕಳದಿಂದವ
ನಿಂಬಾತ ಈ ನಮಾತಿಯ ಕಳ್ಳ ನೀನೇನೋ. ಅಯ್ಯ, ನಮ್ಮ ಸೋದರ ಮಾವನಾದ ವಾಲಿಯನ್ನು ಜಯಿಸಲು ಹೋಗಿದ್ದಾಗ ಆತನು ರಾವಣನೆಂಬಾತನನ್ನು ನಮ್ಮ ಸೋದರ ಮಾವನಾದ ವಾಲಿಯನ್ನು ಜಯಿಸಲು ಹೋಗಿದ್ದಾಗ ಆ ರಾವಣನ ಹತ್ತು ತಲೆ ಉಳುವೆಂದು ಕಂಕಿಲಿಗೆ ಇರುಕಿಸಿ ಚತುರ ಸಮುದ್ರದಲ್ಲಿ ಅದ್ದಿ ಹದ್ದು ಹದ್ದು ತಂದು ತನ್ನ ಪುತ್ರನಾದ ಅಂಗದನ ತೊಟ್ಟಿಲಿಗೆ ಕಟ್ಟಿದನಂತೆ. ಆಗ ಆ ಪುಟ್ಟ ಬಾಲಕ ತನ್ನ ಅಲ್ಲನ್ನು ಕಿರಿಯುತ್ತಾ ತನ್ನ ಪಾದದಿಂದ ತೊಟ್ಟಿಲನ್ನು ಒದೆಯುತ್ತಿತ್ತಂತೆ. ಆಗ ಅಲ್ಲು ಕಿರಿತಿದ್ದ ರಾವಣ, ನೀನೆಯೋ ಬೇರೊಬ್ಬನ ಬಾಲಲೀಲೆ ನೋಡಲು ಸುಮ್ಮನಿದ್ದರೆ ಅದೊಂದು ಅತಿಶಯವೆ. ಮುಂದೇನು ಹೇಳಬೇಕಿದ್ರು ಹೇಳು. ಅಯ್ಯ ಅಯ್ಯ ಸಾರ್ವಭೌಮ, ಈಗಲಾದರೂ ನನ್ನ ಮಾತನ್ನು ಕೇಳು. ಕಿಷ್ಕಿಂಧಾಧಿಪತಿಯಾದ ಸುಗ್ರೀವರಾಜರು ನಿನಗೊಂದು ಬುದ್ಧಿ ಮಾತನ್ನು ಹೇಳಿ ಕಳಿಸಿರುವರು. ತ್ರಿಕಾಲ ಶಿವಪೂಜಂದರ ಧೃಂತರನಾದ ರಾವಣ ಸೀತಾ ಮಾತೆಯನ್ನು ತಾವು ಅಪಹರಿಸಿಕೊಂಡು ಬಂದಿತು. ಹೇಗಾಗಿತು ಎಂದರೆ ಬೆಂಕಿಯನ್ನು ಸೆರಗಿನಲ್ಲಿ ಕಟ್ಟಿಕೊಂಡಂತಾಯಿತು. ಸೀತಾ ಮಾತೆಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಸುಖವಾಗಿ ಬಾಳಬೇಕೆಂಬುದು ನನ್ನ ಸುಗ್ರೀವರಾಜರ ವಚನ ಹಾಗೂ ನನ್ನ ಹೇಳಿಕೆ. ಏಲವೋ ವಾನರ, ತಿಳಿಯಲಿ ರಾಜರಾಜರ ವಿಷಯ ಅಲ್ಪ ಕಪಿಯಾದ ನೀನು ಎಲ್ಲಿ ತಿಳಿದೀತು? ಸಾಕು, ಬಾಯಿ ಬಚ್ಚು. ಅಯ್ಯ, ನಾನು ಯಾರೆಂದುಕೊಂಡಿರುವೆ ಹೇಳುವರಾಗಿ ನಾವು ಕೇಳ. ಚಿನ್ನರ ಪಕ್ಷಿ ಭುಜಗಳು ಲಕ್ಷವಿದಿರೆ ರಕ್ಷವಾನರ ಯಕ್ಷ ಕಿನ್ನರ ಪಕ್ಷಿ ಭುಜಗಳು ಲಕ್ಷವಿದಿರೆ ಅಕ್ಷವರದಿಂದ ದಕ್ಷನೆ ನಿಜಿಹ ಅಕ್ಷವರದಿಂದ ದಕ್ಷನೆ ನಿಜ ರಾಕ್ಷಸಾದಿ ಪರಮೇಶ್ವರನ ಮಾರಿಯಂತದೆ ಕಾಳ ರಾಸದ ಕೇಳು ವಾರ್ತೆಯ ಏರಲು ಎಮ್ಮಾರಿಯಂತದೆ ಕಾಳ ರಾಸದ ಕೇಳು ವಾರ್ತೆ ಏರಲು ಎಮ್ಮಾರಿಯಂತದೆ ಕಾಳ ರಾಸದ ಕೇಳು ವಾರ್ತೆಯ ಏರಲು ಎಮ್ಮಾರಿಯಂತದೆ ಕಾಳ ರಾಸದ ಕೇಳು ವಾರ್ತೆ ನಾನು ನೀ ಬಲ್ಲಯ್ಯ ಸರ್ವಶಕ್ತ ಮಹೇಶ ಕಿಂಕರ ಸರ್ವಶತ್ರು ಮನೋಭಯಂಕರ ಸರ್ವಶಕ್ತ ಮಹೇಶ ಕಿಂಕರ ಸರ್ವಶತ್ರು ಮನೋಭಯಂಕರ ಸರ್ವ ರಾಕ್ಷಸ ವೀರ ಪರಿಸರ ಸರ್ವ ರಾಕ್ಷಸ ವೀರ ಪರಿಸರ ಯಶೋಶಂಕರ ಸಾರ್ವಭೌಮ ಶಿಕ್ಷಕ ದಕ್ಷ ಸಜ್ಜನ ಪಕ್ಷ ಜಗದ ದಕ್ಷವರ ಬಲ ದುಷ್ಟ ಶಿಕ್ಷಕ ದಕ್ಷ ಸಜ್ಜನ ಪಕ್ಷ ಜಗದ ದಕ್ಷವರ ಬಲ ಪಾಲಾಕ ವಂದಿತ ರಾಕ್ಷಸಾಸಕ ರಾಮಚಂದ್ರ ಶ್ರೀರಾಮಚಂದ್ರ ನಾರಾಯಣ.
ಬಲ್ಲಯ್ಯ ಧೀರ ಬಲು ಗಂಭೀರ ಗನ್ವಾರ ವಿಭೋ ಸಂಹಾರ ಬೀಕರ ಕಬಿಯೇ ಆರು ಮೋಮ ಹೇಳುವನಾಗ ಧೀರ ಬಲು ಗಂಭೀರ ಗನ್ವಾರ ವಿಭೋ ಸಂಹಾರ ಬೀಕರ ರಾಕ್ಷಸ ವೀರ ಪರಿತರ ಸರ್ವ ಲಂಕಾಪುರ ಧೀಶ್ವರ ಘೋರ ರಾಕ್ಷಸ ವೀರ ಪರಿತರ ಘೋರ ರಾಕ್ಷಸ ವೀರ ಪರಿತರ ನಾರುಣಿ ಬಲ್ಲಯ್ಯ ವೀರ ದಿ ವೀರ ನಾರುಣಿ ಬಲ್ಲಯ್ಯ ಬೇಡ ರಾವಣ ಬೇಡ ಶ್ರೀರಾಮಚಂದ್ರನಿಗೆ ದ್ರೋಹ ಮಾಡಿ ಇನ್ನು ಬದುಕಲಾರೆ ಸೀತಾ ಮಾತಿನ ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಸುಖವಾಗಿ ಬಾಳು ಶರಣಾಗತನಾಗು ಏನು ಹೇಳಿದೆ ನರಹುಳುವಾದ ರಾಮನಿಗೆ ತ್ರಿಜಗದ್ವೀಕರಣನಾದ ಈ ರಾವಣೇಶ್ವರನು ಶರಣಾಗುವುದೇ ಏಲೋ ವಾನರ ಹೆಚ್ಚಾಗಿ ಹರಡಿದಾದರೆ ನಿನ್ನ ನಾಲಿಗೆ ಸೇಳಬೇಕಾದ ಹೆಚ್ಚರ ಹೋಗಲಿ ಸೀತಾ ಮಾತೆಗೆ ಮಂಗಳ ಸ್ಥಾನವನ್ನು ಮಾಡಿಸಿ ಮಂಡೋದರಿ ದೇವಿಯಿಂದ ನೀವು ಮಂಡೋದರಿ ದೇವಿಯು ಇಬ್ಬರು ಪತಿ ಭಿಕ್ಷೆ ಕೊಡುವುದು ಬೇಡಿಕೊಂಡ್ರೆ ಜಗನ್ಮಾತೆ ಆದ ಸೀತಾ ಮಾತೆ ಕ್ಷಮಿಸಿ ಬಿಡುವರು ಹಾಗಾದ್ರೂ ಮಾಡಿ ಪುಣ್ಯ ಕಟ್ಟಿಕೋ ಸಾರ್ವಭೌಮ ಕುಂತುರಬಹುದು ನಮಸ್ಕರಿಸಿದರೆ ಅವಮಾನವೇ ಸಾರ್ವಭೌಮ ಹೋಗಲಿ ನಿನ್ನ ಕುಲದೈವ ಶ್ರೀರಾಮಚಂದ್ರನು ದೂತನಾದ ನಾನು ವರಶಿವ ಶ್ರೀರಾಮ ದೂತನು ಶ್ರೀರಾಮಚಂದ್ರನು ನಿನ್ನ ಕುಲದೈವ ನಿನ್ನ ಕುಲದೈವ ಪರಶಿವ ಅವರ ಪುತ್ರನು ಶ್ರೀರಾಮ ದೂತನು ಆದ ನನ್ನ ಕಾಲುಗಳಿಗೆ ಅಡ್ಡಬಿದ್ದು ನಮಸ್ಕರಿಸಿಕೋ ನಾನೇ ನಿನ್ನನ್ನು ಕ್ಷಮಿಸಿ ಬಿಡುತ್ತೇನೆ ಎಲೋ ವಾನರ ಸ್ಥಾನಮಾನ ಹೊರದೆ ಬಗಳುತ್ತಿರುವ ನಿನ್ನ ನೀಗಲಿ ಈ ಕಡಗಲಿಂದ ಛೇದಿಸಿಬಿಡುವೆನು ಅಗ್ರಜ ಸ್ವಲ್ಪ ತಡೆ ದೂತವಧೆಯು ರಾಜಧರ್ಮವಲ್ಲ ಆದ್ದರಿಂದ ಶ್ರೀರಾಮಚಂದ್ರನು ಸಾಮರೆಂದುಕೊಂಡೆಯ ಶ್ರೀ ಮಹಾನ್ ವಿಷ್ಣುವೇ ರಾಮನಾಗಿ ಆದಿಲಕ್ಷ್ಮಿಯೇ ಸೀತೆಯಾಗಿ ಆದಿಶೇಷನೇ ಲಕ್ಷ್ಮಣಾಗಿ ಜನಿಸುವರು ಆದ್ದರಿಂದ ರಾಮದೂತನಾಗಿ ಬಂದಿರುವನಿಗೆ ಸೀತಾಮಾತೆಯನ್ನು ರಾಮನಿಗೆ ಒಪ್ಪಿಸಿ ಸುಖ ಸೌಖ್ಯದಿಂದ ಬಾಳುವನಾಗುವ ಅಗ್ರಜ ಪ್ರಹಸ್ತ ಮಹಾಪ್ರಭು ಈ ಖಡ್ಗವು ಈ ವಿಭೀಷಣನ ಶಿರವನ್ನು ಚಳಪಡಿಸುವ ಮುನ್ನ ಸಭೆಯಿಂದ ಹಾಜಿಗೆ ತಳ್ಳುವನಾಗು ವಿಭೀಷಣ ಛೇ ಅವಿವೇಕಿ ನಿನ್ನ ಬಳಿ ಇದಕ್ಕಿಂತ ಶ್ರೀರಾಮನ ಪಾದ ಸೇವೆ ಮಾಡಿಕೊಂಡಿದ್ದಾರೆ ಮೋಕ್ಷವಾದ ದೊರಕುವುದು ನಾನೀಗಲೇ ಶ್ರೀರಾಮಚಂದ್ರನ ಬಳಿಗೆ ಹೋಗುವೆನು ಹಾಗೆ ಮಾಡ ಎಲ್ಲಾದರೂ ಎಲ್ಲವೋ ಅವಿವೇಕಿ ವಿವೇಕವನ್ನು ಹೇಳಲು ಬಂದ ನಿನ್ನ ತಮ್ಮನನ್ನು ಈ ಸಭೆಯಿಂದ ಹೊರಗೆ ಹಾಕಿದೆಯಲ್ಲ ಈ ಐಶ್ವರ್ಯವು ಅಧಿಕಾರವು ಶಾಶ್ವತವೇನು ಸಾರ್ವಭೌಮ ಶಾಶ್ವತವೇ ಈಗಲಾದರೂ ನನ್ನ ಮಾತನ್ನು ಕೇಳು ಲೋಕಮಾತೆಯಾದ ಸೀತಾದೇವಿಯನ್ನು ನನ್ನೊಡೆನಾದ ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಸುಖವಾಗಿ ಬಾಳುವುದನ್ನು ಕಲಿತುಕೊಳ್ಳುವ ಹೆಚ್ಚಾಗಿ ಹರಡಿದ್ದೆ ಆದರೆ ತಕ್ಕ ಶಿಕ್ಷಣ ಅನುಭವಿಸಬೇಕಾದ ನಾನೇ ನಿನಗೆ ಶಿಕ್ಷೆಯನ್ನು ವಿಧಿಸಿ ಬಿಡುತ್ತಿದ್ದೆನು ಆದರೆ ನನ್ನೊಡೆಯನ ಆಜ್ಞೆ ಆಗಿರುವುದು ನಿನ್ನ ಸೀತಾಮಾತೆ ದರ್ಶನ ನಿನ್ನ ಬಲ ಬಲಗಳನ್ನು ತಿಳಿದು ಬರಲು ಮಾತ್ರ ಆದ್ದರಿಂದ ಸುಮ್ಮನಿದ್ದೇನೆ ಎಚ್ಚರ ಸಾರ್ವಭೌಮ ಪ್ರಹಸ್ತ ಮಹಾಪ್ರಭು ದೂತ ಹೊದೆಯು ಆಗಬಾರದು ನೀವು ಹಾಗೆ ಸುಮ್ಮನೆ ಬೀಳಬಾರದು ಮಹಾಪ್ರಭು ಮಂಗಗಳಿಗೆ ಲಾಂಗೋಲವೇ ಪ್ರಧಾನವಾದದ್ದು ಆದ್ದರಿಂದ ಈ ಮಂಗನ ಬಾಲಕ್ಕೆ ಎಣ್ಣೆಯಿಂದ ಹಚ್ಚಿದ ಬಟ್ಟೆಯನ್ನು ಸುತ್ತಿ ಬೆಂಕಿಯನ್ನು ಹಚ್ಚಿ ನಮ್ಮ ರಾಜ ಬೀಜಗಳಲ್ಲಿ ಮೆರವಣಿಗೆಯನ್ನು ಮಾಡಿ ಸಮುದ್ರದಿಂದ ಆಚೆಗೆ ದೂಡಿ ಬಿಡೋಣ ಈತನನ್ನು ನೋಡಿ ಆ ನರಾಜಮರು ಎಚ್ಚರಗೊಂಡಿದೆ ಬಲ ಸಮಂಜಸವಾದ ಉತ್ತರ ಆಹಾ ಆಹಾ ಎಂತಹ ಆನಂದವಾದ ಭಯಂಕರ ಶುದ್ಧ ಬ್ರಹ್ಮ ಪುರಾತನ ರಾಮ ಕಾಲಾಂತಕ ಪರಮೇಶ್ವರ ರಾಮ ವೇದ ಕಲ್ಪ ಸುಗ ನೆತ್ತಿದ ರಾಮ ವೇದ ಕಲ್ಪ ಸುಗ ನೆತ್ತಿದ ರಾಮ ಬ್ರಹ್ಮಾದ್ಯಮ ರಾಮ ಪ್ರಾರ್ಥಿತ ರಾಮ
ಬ್ರಹ್ಮ ದ್ಯಮರ ಪ್ರಾತಿತ ರಾಮ ಚಂಡ ಕಿರಣ ಕುಲ ಮಂಡಲ ರಾಮ ಚಂಡ ಕಿರಣ ಕುಲ ಮಂಡಲ ರಾಮ ಶ್ರೀಮದ್ದರದ ನಂದನ ರಾಮ ಶ್ರೀಮದ್ದರದ ನಂದನ ರಾಮ ಕೌಸಲ್ಯ ಸುಖವರ್ಧನ ರಾಮ ಕೌಸಲ್ಯ ಸುಖವರ್ಧನ ರಾಮ ವಿಶ್ವಾಮಿತ್ರ ಪ್ರಿಯದನ ರಾಮ ವಿಶ್ವಾಮಿತ್ರ ಪ್ರಿಯದನ ರಾಮ ಘೋರ ತಾಟಕ ಘಾತಕ ರಾಮ ಘೋರ ತಾಟಕ ಘಾತಕ ರಾಮ ಸುರಮುನಿ ವರಗುಣ ಸಂಸ್ಕೃತ ರಾಮ ಸುರಮುನಿ ವರಗುಣ ಸಂಸ್ಕೃತ ರಾಮ 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 ಜಯ ಸೀತಾರಾಮ ರಾಮ ರಾಮ ಜಯ ಸೀತಾರಾಮ ಶ್ರೀ ರಾಮ ಜಯ 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 ಶ್ರೀ ರಾಮ ಜಯ ರಾಮ ನನ್ನಪ್ಪ ಸಮುದ್ರ ಲಂಗ ನಿನ್ನ ಮಹಿಮೆಯು ಎಷ್ಟು ಅದ್ಭುತವಾದುದು ಲಂಗ ಲಗನ ಕಾಲದಲ್ಲಿ ನನ್ನ ಲಾಂಗುಲದ ಅಗ್ನಿಯು ಕುಂಭಕರ್ಣ ಇಂದ್ರಜಿತ್ತು ಮಹಾಪಾರ್ಶ್ವ ಮಹೋದರ ಅಧಿಕಾಯ ಅದರಲ್ಲಿ ಮಹಾ ಹರಿಭಕ್ತನಾದ ವಿಭೀಷಣ ಮನೆಯೊಂದನ್ನು ಬಿಟ್ಟು ಮುಂತಾದ ರಾಕ್ಷಸ ಮನೆಗಳೆಲ್ಲವೂ ಧ್ವಂಸಗೊಂಡವು. ಈಗ ನಾನು ಬಂದ ಕಾರ್ಯವು ಸಂಪೂರ್ಣಗೊಂಡಿತು. ನಿಶ್ಚಿತ ಕಾಲದಲ್ಲಿ ಅಂಗದ ಜಾಂಬುವಾದಿ ಕಪಿವೀರನ್ನು ಸೇರಿ ನನ್ನೊಡೆಯ ಬಳಿಗೆ ಹೋಗಿ ಈ ಕುಶಲ ವಾರ್ತೆಯನ್ನು ತಿಳಿಸುತ್ತೇನೆ. ಜೈ ಜೈ ರಘುವೀರ ಸಮಂತ. ಒಡೆಯ ಆಹಾ, ಆತರದಲ್ಲಿ ಎಂತಹ ಕಾರ್ಯವನ್ನು ಮಾಡಿಬಿಟ್ಟೆನು ರಾಮಚಂದ್ರ, ಶ್ರೀರಾಮಚಂದ್ರ ಪ್ರಭು. ನಾನು ಸೀತಾಮಾತೆಯು ಲಂಕಾ ಪಟ್ಟಣದಲ್ಲೇ ಇರುವರಲ್ಲ. ನಾನು ಹತ್ತಿಸಿದ ಬೆಂಕಿಯು ಹಾಗೆ ಏನು ಅನುಭೂತವಾಗಿರುವುದು ಕಾಣಿರಲ್ಲ. ನನ್ನೊಡೆಯ ಶ್ರೀರಾಮಚಂದ್ರ ಪ್ರಭು, ನನ್ನನ್ನು ಕ್ಷಮಿಸು ನನ್ನೊಡೆಯ. ಮಾರುತಿ, ಚಿಂತಿಸಬೇಡ. ಲಂಕೆಗೆ ನೀನಿಟ್ಟ ಬೆಂಕಿಯು ಅಶೋಕವನ್ನು ವ್ಯಾಪಿಸದೆ ವಿಮುಖವಾಗಿರುವುದು. ಸೀತಾಮಾತೆ ಕುಶಲದಿಂದಿದ್ದಾರೆ, ನೀನು ನೋಡು. ಯಾರದು ಯಾರದು ಅಶರೀರವಾಣಿ? ಪ್ರಭು ರಾಮಚಂದ್ರ ನನ್ನಪ್ಪ, ನಿನ್ನ ಮಹಿಮೆಯನ್ನು ಬಲ್ಲವರ್ಯಾರು ತಂದೆ? ಅಸರೀರ ವಾಣಿಯ ಮಾತಿನಂತೆ ನಾನೀಗಲೇ ಸಮುದ್ರ ಲಂಘನ ಮಾಡಿ ಅಂಗದ ಜಾಂಬುವಾದಿ ಕಪಿ ವೀರರೊಡನೆ ಸೇರಿ ಶ್ರೀರಾಮಚಂದ್ರನ ಬಳಿಗೆ ಹೋಗಿ ಈ ಕುಶಲ ವಾರ್ತೆಯನ್ನು ತಿಳಿಸುತ್ತೇನೆ. ಜೈ ಜೈ ರಘುವೀರ ಸಮರ್ಥ. ಭೂಮಿ ಜಾತೆ ಬಾಮೆ ಸೇದೆ ರೇ ಮನೋ ದಚಾರಿದೆ. ಸೀತಾ ಜಾನಕಿ ರಾಮ ಸಖಿ ಸೋಮಮುಖಿ ರಾಮ ಸಖಿ ಸೋಮಮುಖಿ ತಮರ ಸದಲಾಂಬಕಿ ತಮರ ಸದಲಾಂಬಕಿ ಭೂಮಿ ಜಾತೆ ಬಾಮೆ ಸೇದೆ ಶ್ರೀ ಮನೋ ದಚಾರಿದೆ. ಮನೋಕರ
ಎಲ್ಲಿಗೆ ಮನೋಕರೆ ಪಲ್ಲವರುಣಾದಲೆ ಎಲ್ಲಿಗೆ ಮನೋಕರೆ ಪಲ್ಲವರುಣಾದರೆ ಮನವು ಬಾರೆ ಇಲ್ಲದೆಲ್ಲ ಮನವು ಬಾರೆ ಇಲ್ಲದೆಲ್ಲ ಮನವು ಬಾರೆ ಇಲ್ಲದೆಲ್ಲ ಮನವು ಬಾರೆ ಇಲ್ಲದೆಲ್ಲ ಮನವು ಬಾರೆ ವಲ್ಲಭೇ ಸುಗುಣಾಕರೆ ಭೂಮಿ ಜಾತೆ ಬಾಮೆಸಿದೆ ಶ್ರೀ ಮನೋ ರಚಾರಿದೆ ಕಳೆದಂತಲ್ಲ ನನ್ನ ಚಿಂತೆಯು ಬಲವಾಗುತ್ತದೆ. ಲಕ್ಷ್ಮಣ ಅಣ್ಣ, ಸುಗ್ರೀವರಾಜ, ಸೀತಾನಿವೇಶನೆ ಕಾರ್ಯಕ್ಕೆ ಹೋದ ಮಾರುತಿಯು ಹಿಂದೂ ಬಾರಲೇ ಇಲ್ಲ. ಹಿಂದಿಗೆ ಅವನ ಅವಧಿಯು ಮುಗಿತಾ ಬಂದಿದೆ. ಪರಮಾತ್ಮ ಸುಗ್ರೀವರಾಜ, ಪೂರ್ವ ಪಶ್ಚಿಮ ಉತ್ತರ ದಿಕ್ಕಿಗೆ ಹೋದ ಕಪಿ ವೀರರು ಸೀತಾಮಾತೆಯ ಗುರುವನ್ನು ಕಾಣದೆ ಹಿಂದಿರುಗಿದರು. ಆದರೆ ದಕ್ಷಿಣಮುಖವಾಗಿ ಹೋದ ಹನುಮಾದಿಗಳ ಅವಧಿಯು ಇಲ್ಲಿಗೆ ಮುಗಿತಾ ಬಂದಿರಬಹುದು. ಇಷ್ಟರಲ್ಲಿಯೇ ಬರಬಹುದು. ನೀವು ಸಮಾಧಾನದಿಂದಿರಿ ಪ್ರಭು. ಜಾನಕಿ. ಶ್ರೀರಾಮ್ ಜಯ ರಾಮ್, ಶ್ರೀರಾಮ್ ಜಯ ರಾಮ್, ಶ್ರೀರಾಮ್ ಜಯ ರಾಮ್, ಶ್ರೀರಾಮ್ ಜಯ ಶ್ರೀರಾಮಚಂದ್ರ ಪ್ರಭು. ಇದೋ ನಿಮ್ಮ ಪಾದಗಳಿಗೆ ಅನಂತ ಅನಂತ ಕೋಟಿ ಕೋಟಿ ನನ್ನ ವಂದನೆಗಳು ದೇವ. ಮಾರುತಿ, ನಿನಗೆ ಮಂಗಳವಾಗಲಿ. ಮಾರುತಿ, ಹೋದ ಕಾರ್ಯವೇನಾಯಿತು? ನನ್ನ ಜಾನಕಿಯನ್ನು ಕಂಡೆಯ. ಶ್ರೀರಾಮಚಂದ್ರ ಪ್ರಭು, ತಮ್ಮ ಆಜ್ಞೆಯಂತೆ ದಕ್ಷಿಣ ಮುಖವಾಗಿ ಹೊರಟ ನಾನು ದಕ್ಷಿಣದ ಮಧ್ಯದಲ್ಲಿರುವ ಸಮುದ್ರ ಮಧ್ಯದಲ್ಲಿರುವ ಸರಳ ಲಂಕೆಯಲ್ಲಿ ಸೀತಾಮಾತೆ ದರ್ಶನವಾಯಿತು. ತಾವು ತಮಗಾಗಿ ತಮ್ಮ ಗುರುತಿಗಾಗಿ ನೀಡಿರುವ ಮುದ್ರೆ ಉಂಗುರವನ್ನು ಆಕೆ ಕೊಟ್ಟು ಆಕೆಯಿಂದ ಅವಿಜ್ಞಾನ ವಸ್ತುವನ್ನು ತಂದಿರುವನು. ದಯಮಾಡಿ ಸ್ವೀಕರಿಸು ನನ್ನೊಡೆಯ. ಜಾನಕಿ ಮನೋಹರೇ. ಮಾರುತಿ ಒಡೆಯ, ನನಗೋಸ್ಕರ. ಮಾರುತಿ ನನ್ನಪ್ಪ, ನನಗೋಸ್ಕರ ಶತವೀರ ಯೋಜನಾ ವಿಸ್ತೀರ್ಣೆಯುಳ್ಳ ಸರದಿಯನ್ನು ದಾಟಿ ನನ್ನ ಜಾನಕಿಯ ಕುಶಲ ವಾರ್ತೆಯನ್ನು ತಂದೊಪ್ಪಿಸಿ ನನಗೆ ಬಹು ಉಪಕಾರವನ್ನು ಮಾಡಿರುವೆ. ನಾನು ನಿನಗೆ ಪ್ರತಿ ಉಪಕಾರವಾಗಿ ಏನನ್ನು ಕೊಟ್ಟು ಬಾರುತಿ ಒಡೆಯ? ಶ್ರೀರಾಮಚಂದ್ರ ಪ್ರಭು, ಸದಾ ಸದಾ ನಿನ್ನ ರಾಮನಾಮ ಜಪಿಸುವಂತೆ ನನ್ನನ್ನು ಆಶೀರ್ವದಿಸು ತಂದೆ, ನನ್ನನ್ನು ಆಶೀರ್ವದಿಸು ನನ್ನಪ್ಪ. ಒಡೆಯ, ಹನುಮ ಕೇಳಲು ನಿನ್ನಂ ಪೋಲುವ ಭಕ್ತರು ಈ ವನಜ ಭವಾಡೋದೊಳ್ಳಿಲ್ಲ ಹರಸಿ ನೋಡಲು ಹನುಮ 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 ಕೇಳಲು ನಿನ್ನಂ ಪೋಲುವ ಭಕ್ತರು
ಒನಜ ಭವಾಂಡೋದೊಳಿಲ್ಲ ಹರಸಿ ನೋಡಲು ಹನುಮ ಹನುಮ ಮಾರುತಿ ಒಡೆಯ ಶ್ರೀರಾಮಚಂದ್ರ ಪ್ರಭು ವಿನಯ ನಿಂ ವಿನಯ ನಿಂ ದಶರಥಾನೃಪಾಲಂಗೆ ನಾವು ನಾಲ್ವರು ಪುತ್ರ ಇರುವೆವೋ ಮಾರುತಿ ಒಡೆಯ ಇಂದಿನ ಆರಭ್ಯನಿ ಇಂದಿನ ಆರಭ್ಯನಿ ಇಂದಿನ ಆರಭ್ಯನಿ ನೀನು ಕೈದನೆಯ ಪುತ್ರನೆಂದು ಭಾವಿಸುವೆವು ಮನದಿ ಮನದಿ ಧನ್ಯನಾದೆ ಪ್ರಭು ಧನ್ಯನಾದೆ ಶ್ರೀರಾಮಚಂದ್ರ ಪ್ರಭು ಧನ್ಯನಾದೆ ದಾಸ ನೀನಲ್ಲವೋ ದಾಸ ನೀನಲ್ಲವೋ ದಾಸ ನೀನಲ್ಲವೋ ಎಲ್ ಅನುಜ ನೀನಗುದಯ್ಯ ಆಸಿಪಟ್ಟೆಯ ಕಂದ ಪಟ್ಟಯ ಕಂದ ಇತ್ತ ಭಾಮೇಲಾಗಿ ಬ್ರಹ್ಮ ಪದವಿಯ ನೀವೆ ಹನುಮ ಹನುಮ ಮಾರುತಿ ಒಡೆಯ ಈಗಿನಿಂದ ನೀನು ಚಿರಂಜೀವಿಯಾಗಿ ಬಾಳು ಒಡೆಯ ನಿನ್ನ ಆಶೀರ್ವಾದದಿಂದ ನಾನು ಧನ್ಯ 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 ರಾಮಚಂದ್ರ ನಾನು ಧನ್ಯ ಧನ್ಯನಾಗಿರು ಲಕ್ಷ್ಮಣ ಅಣ್ಣ ಸುಗ್ರೀವ ರಾಜ ಮಾರುತಿ ಎಲ್ಲರೂ ಎಲ್ಲರೂ ಸಮುದ್ರ ತೀರ ದಂಡಕ್ಕೆ ಹೋಗಲಿ ಆ ಯುದ್ಧ ಆ ರಾವಣ ಕುಂಭಗಂಡಾದಿಗಳನ್ನು ಹಿಂದಕ್ಕೆ ಆಹ್ವಾನಿಸೋಣ ಸಮುದ್ರ ತೀರಕ್ಕೆ ಹೋಗಿ ಸೇತು ಮೀನು ನಿರ್ಮಿಸೋಣ ರಾವಣನು ಅಜಾಗ ದಾನವ ಸೈನ್ಯದೊಡನೆ ಇತ್ತಲೇ ಯುದ್ಧಕ್ಕೆ ಬರುತ್ತಿರುವರು ನಾವು ಸ್ವಲ್ಪ ಮರೆ ಆಗೋಣ ಬರುಗುರಾಗಿ ರಾಮಚಂದ್ರ ಪ್ರಭು ಪ್ರಭು ವಿಭೀಷಣ ನಿನಗೆ ಮಂಗಳವಾಗು ನನ್ನನ್ನು ಕಾಪಾಡು ತಂದೆ ವಿಭೀಷಣ ಭಯವನ್ನು ಬಿಡು ಈ ರಾವಣ ಕುಂಭಕರ್ಣಾದಿಗಳ ಯುದ್ಧದಲ್ಲಿ ನನಗೆ ಸಹಾಯವನ್ನು ಮಾಡು ಆ ರಾವಣ ಕುಂಭಕರ್ಣಾದಿಗಳನ್ನು ಸಂಬಂಧಿಸಿ ನಿನಗೆ ಲಂಕಾ ರಾಜಪಟ್ಟ ಅಭಿಷೇಕವನ್ನು ಕೊಟ್ಟಿದ್ದೇನೆ ಮಹಾಪ್ರಭು ನಿನ್ನ ಕರುಣೆ ಅಪಾರವಾದಪ್ಪ ನಿನ್ನ ಕರುಣೆಗೆ ಪಾತ್ರರಾದ ನಾನೇ ಅದೃಷ್ಟಶಾಲಿಯು ಮುಂಬರುವ ಯುದ್ಧದಲ್ಲಿ ರಾಕ್ಷಸರಲ್ಲ ಮಾಯಾ ಜಾಲವನ್ನು ತಿಳಿಸಿ ಅತಿ ಮೀರಿ ನಿನಗೆ ಸಹಾಯ ಮಾಡುವೆನೋ ತಂದೆ ಈಗ ಎಲ್ಲರೂ ಸಮುದ್ರ ತೀರಕ್ಕೆ ನಡೆಯಿರಿ ಆ ಲಂಕಾ ನಗರಕ್ಕೆ ಹೋಗಲು ಸೇತುವೆ ನಿರ್ಮಿಸೋಣ ಹಾಗೆ ಶ್ರೀರಾಮ್ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶಿವ ಜೈ ಶಿವ ಜೈ ಶಿವ ಏನವೋ ನರಹದಮ ಕಾಡಿನಲ್ಲಿ ಗೆಡ್ಡೆ ಗೆಣಸು ತಿಂದು ಜೀವಿಸುತ್ತಿರುವ ನೀನು ತ್ರಿಲೋಕಾಧಿಪತಿಯಾದ ನನ್ನನ್ನು ಗೆಲ್ಲುವೆಯ ಎಲ್ಲವೋ ರಾವಣ ಮಾನವರೇನು ಸಾಮಾನ್ಯರೆಂದು ತಿಳಿದಿರುವೆಯ ಇದೋ ಮಾಯಿ ಭಾರತ ಪಿಟ್ಟು ಸರಿಸಿಕೊಂಬದಂಗ ಏನು ಮೃತ್ಯುಶರ ಅದು ಮಾನವನಾದ ನಿನ್ನ ಕೈಯಲ್ಲಿ ಅಸಂಭವ ನನ್ನ ಸಕಲ ಶಸ್ತ್ರಾಸ್ತ್ರಗಳು ನನ್ನ ಸರ್ಷಿತವಾಗಿ ನನ್ನಲ್ಲಿರುವವು ನಾನು ಮನಸ್ಸು ಮಾಡಿದರೆ ಎಲ್ಲಿಂದ ಅಯೋಧ್ಯವರೆಗೂ ಈ ಭೂಮಿಯನ್ನು ಧ್ವಂಸ ಮಾಡಿ ಬಿಡಬಲ್ಲೆ ನಾಶ ಮಾಡಬಲ್ಲೆ ಗೊತ್ತೇ ಶ್ರೀರಾಮಚಂದ್ರ ಪ್ರಭು ಸ್ವಲ್ಪ ತಡೆ ನಮ್ಮ ಅಗ್ರಜನ ಎದೆಯಲ್ಲಿ ಅಮೃತ ಕಳಶ ಇರುವುದು ಎದೆಗೆ ಗುರಿಟ್ಟು ಕೂಡ ಅಗ್ರ ಪರಮಾತ್ಮ ಸ್ವಜಾತಿ ವಿಭೀಷಣ ಇಲ್ಲವೋ ರಾವಣ ನಿನ್ನಿಂದ ನನ್ನ ರಾಶಿ ಬಯಲಾಯಿತು ಮೊದಲು ನಿನ್ನನ್ನು ಸಂಹರಿಸುವೆನು ಲೋ ರಾವಣ ಈ ಬಾಣದ ಪೆಟ್ಟನ್ನು ಸೇರಿಸಿಕೋ ಮದ ಅಂತ ಇನ್ನು ನನ್ನ ಪ್ರತಿಭಟನೆ ನಿಸ್ಸಾರ್ಥಕ
ವಾಗ್ದಾನ ರೂಪಿ ಜಗತ್ತಿನ ಅಂಧಕಾರ ಹರಿಸಿದಂತೆ ನನ್ನ ಹೃದಯದ ಅಂಧಕಾರ ಹರಿಸಿ ನನಗೆ ಮುಕ್ತಿನ ನೀಡು. ರಾವಣ, ವೀರ ಸ್ವರ್ಗವನ್ನು ಹೊಂದು ವೀರವರ, ನಿನ್ನ ಅಪರಾಧವನ್ನು ಮನ್ನಿಸಿರುವೆನು, ವೀರ ಸ್ವರ್ಗವನ್ನು ಹೊಂದು. ರಘುವೀರ, ನಿನಗೆ ದ್ರೋಹ ಮಾಡಿ ನನ್ನ ಕೆಟ್ಟೆನು, ನನಗೆ ಮುಕ್ತಿಯನ್ನು ಕೀಡು. ಹಾ ರಾಮ. ಮಾರುತಿ ಬಡಿಯ, ಮಾರುತಿ ನೀನು ಈಗಲೇ ಯೋಧಿಗೆ ಹೋಗಿ ನಾವು ಬರುಗಳ ವಿಚಾರವನ್ನು ತಿಳಿಸು. ಇಂದಿಗೆ ಅವಧಿಯು ಮುಗಿತಾ ಬಂದಿರುವುದು, ಇಲ್ಲವಾದರೆ ಆ ಭರತ ಶತ್ರುದ್ರು ಭಯಪಡಿ ಭಯಭೀತರಾಗುವುದು. ಹಾಗೆ ಆಗಲಿ, ನಾವು ಬರುವ ವಿಚಾರವನ್ನು ಹೋಗಿ ತಿಳಿಸು. ನನ್ನಪ್ಪ ಶ್ರೀರಾಮಚಂದ್ರ ಪ್ರಭು ತಮ್ಮ ವಿಚಾರವನ್ನು ಈಗಲೇ ತಿಳಿಸುತ್ತೇನೆ. ತಾವಿನ ಸೈಡ್ ಗುರಿ ತಮ್ಮ ಆಜ್ಞೆಯಂತೆ ನಾನೀಗಲೇ ಭರತ ಶತ್ರುಘ್ನಗಳಿಗೆ ತಮ್ಮ ವಿಷಯವನ್ನು ತಿಳಿಸುತ್ತೇನೆ. ಜೈ ಜೈ ರಘುವೀರ ಸಮರ್ಥ ಎತ್ತಿ ಪ್ರಭು. ನಾವೆಲ್ಲರೂ ಈ ನಮ್ಮ ಪುಷ್ಪಕ ವಿಮಾನದಲ್ಲಿ ಕುಳಿತುಕೊಂಡಿವಿ. ನಾವೆಲ್ಲರೂ ಹೀಗೆ ಅಯೋಧ್ಯೆಗೆ ಹೋಗೋಣ. ಆಗಬಹುದು ವಿಭೀಷಣ, ಅದು ಅಲ್ಲದೆ ನಿನಗೆ ಪಟ್ಟಾಭಿಷೇಕವನ್ನು ಕಟ್ಟಬೇಕಲ್ಲ. ಫಸ್ಟ್ ನೀನು ಲಂಕಾಪಟ್ಟಿ ಹೋಗಿ ನೀವು ಪಟ್ಟಾಭಿಷೇಕವನ್ನು ಮಾಡಿ ಅನಂತರ ಹೋಗೋಣ. ಆಗೋಣ ಪರಮಾತ್ಮ. ವಿಭೀಷಣ ಸುಮಂಗಲಿ ಆಗಿ ಬಾಳು. ಬನ್ನಿರಿ, ಎಲ್ಲರೂ ಬನ್ನಿರಿ. ನಮ್ಮ ಶ್ರೀರಾಮಚಂದ್ರ ಪ್ರಭುವಿಗೆ ಪೂಜ್ಯನಾದ ಲಕ್ಷ್ಮಣ ಸ್ವಾಮಿಯನ್ನು ಪಟ್ಟಾಭಿಷೇಕವನ್ನು ನಡೆಸೋಣ. ಕಿರೀಟ ಅದಾಗಲ್ಲ, ಹಂಗೆ ಮ್ಯಾಲಿಕ್ ಹಂಗೆ ಮ್ಯಾಲಿಕ್ ಬೀಳ್ಬಾರ್ದು. ಸೋರಾ
ಗೋವಿಂದರೇ ಗತಿ ಗೋವಿಂದ ಜನಿಸು ಗೋವಿಂದ ಜನೋ ಪಾರ್ವತಿ ಪದೇ ಮಂಡಳಿಕೋ ಸರ್ವರ ಅಪರಾಧವನ್ನು ಕ್ಷಮಿಸು ಗೋವಿಂದ ಗೋವಿಂದ